हलो फ्रेंड्स, वेलकम टू अवर चैनल। निन्ने मोन्ने इंदा नावु मेहंदी ना कलिता इदीवी। डे वन, डे टू, डे थ्री गे बंदिदीवी इवत्तु नावु। सो नीवु एरडु दिनदिंद वीडियोस ना चेक माडिद्रे स्टेप बै स्टेप बेसिक्स टिप्स गळन्नु हेळ्ता होगिद्दे, अदन्न नीवु चेन्नागि प्राक्टीस माडिदीरा अन्नोदाद्रे ई वीडियोन नीवु चेक माड्ता होगि। इदरल्ली स्वल्प कॉम्प्लेक्स इदे, याकंद्रे इदु तुंबा बेसिक अल्ल। ಒಂಚೂರು ಲೀವ್ಸ್ ಥರ ಅದರೊಳಗೆ ಹೇಗೆ ಫೀಲ್ ಮಾಡೋದು, ಫ್ಲವರ್ಸು ಅದನ್ನು ಯಾವ ಥರ ಶೇಪ್ಸ್ ತೊಗೊಂಬೋದು ಅಂತ ಹೇಳ್ತಾ ಹೋಗಿದ್ದೀನಿ। ಸೊ ನೀವು ಆ ಬೇಸಿಕ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ವಿಡಿಯೋದಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡ್ಬೋದು। ಇದರಲ್ಲಿ ಫೀಲಿಂಗ್ಸ್ ಇದೆ ಅಲ್ಲ ಇರೋದ್ರಿಂದ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಬಟ್ ಓಕೆ, ನೀವು ಕಲಿತೀರ, ಏನು ತೊಂದರೆ ಇಲ್ಲ। ಸೊ ಇವಾಗ ಲೀವ್ಸ್ ಆಗಿರ್ಬೋದು, ಲೀಫ್ ಒಳಗಡೆ ಫೀಲ್ ಮಾಡ್ಬೇಕಾರೆ ಅಂದರೆ ಔಟರ್ ಲೇಯರ್ಗೆ ನೀವು ಸ್ವಲ್ಪ ದಪ್ಪ ಇರೋವಂಥ ಕೋನ್ ಯೂಸ್ ಮಾಡಿ, ಫಿಲ್ಲಿಂಗ್ ಮಾಡೋದಾದರೆ ಕೋನ್ ತುದಿನ ಸಣ್ಣ ಮಾಡ್ಕೊಳ್ಳಿ। ಸೊ ಎರಡು ಥರ ನೀವು ಯೂಸ್ ಮಾಡೋದ್ರಿಂದ, ಇದೊಂದು ಸ್ಮಾಲ್ ಟಿಪ್, ಮಾಡೋದ್ರಿಂದ ಡಿಸೈನ್ ಚೆನ್ನಾಗಿ ಕಾಣುತ್ತೆ। ಒಂದೇ ದಪ್ಪ ಕೋನಲ್ಲೇ ನೀವು ದಪ್ಪ ಕೋನ ದಪ್ಪ ಕಟ್ ಮಾಡಿ ಅದರೊಳಗೆ ಅದನ್ನೇ ಫಿಲ್ಲಿಂಗ್ ಮಾಡೋದ್ರಿಂದ ನಿಮಗೆ ನಾನು ಹಾಕಿರುವಂಥ ಫಿಲ್ಲಿಂಗ್ ಒಳಗಡೆ ಇರೋದನ್ನು ನೀವು ಮಾಡೋಕ್ಕಾಗೋದೇ ಇಲ್ಲ। ಸೊ ನೀವು ಹೊರಗಡೆ ದಪ್ಪಕ್ಕಿರೋ ಕೋನಲ್ಲಿ ಅಂದರೆ ದಪ್ಪ ಕಟ್ ಮಾಡಿರೋ ಕೋನಲ್ಲಿ ಔಟರ್ ಲೈನ್ ಹಾಕಿ ಸಣ್ಣದಾಗಿ ಒಂದು ಕೋನ ಕಟ್ ಮಾಡಿಕೊಂಡು ಇನ್ನು ಫಿಲ್ ಮಾಡಿ। ಮತ್ತು ಇನ್ನು ಫ್ಲವರ್ಸ್ಗೆಲ್ಲ ಬರೋದಾದರೆ ಒಳಗೆ ನೀವು ರೌಂಡ್ ಶೇಪ್ ಏನು ಹಾಕೋದಿದೆ ಅದನ್ನು ನೀವು ಕರೆಕ್ಟಾಗಿ ಹಾಕಬೇಕು। ಒಳಗಡೆ ಚಿಕ್ಕದು, ಅದ್ರ ಮೇಲೆ ಹೊರಗಡೆ ಔಟರ್ ಸ್ವಲ್ಪ ದೊಡ್ಡದು, ಇದು ಅದೇ ಫಸ್ಟು ಮೈನ್ ಅಟ್ರಾಕ್ಟಿವ್ ಆಗಿ ಫ್ಲವರ್ಗೆ ಕಾಣೋದು। ಸೊ ಮಧ್ಯದಲ್ಲಿ ನೀವು ಯಾವತ್ತೂ ಚೆನ್ನಾಗಿ ರೌಂಡ್ನ ಶೇಪ್ ಚೆನ್ನಾಗಿ ಕೊಡಬೇಕು। ಆಮೇಲೆ ಇದರಲ್ಲಿ ಇನ್ನು ಫಿಂಗರ್ಸ್ಗೆ ಹಾಕುವಂಥ ಡಿಸೈನ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ। ಇದು ತುಂಬ ಬೇಸಿಕ್ ಆಗಿರೋದನ್ನು ಮಾತ್ರ ಹಾಕಿದ್ದೀನಿ, ಇದರಲ್ಲಿ ನೀವು ನಾನಾ ಥರ ಡಿಸೈನ್ಸ್ನ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ನೀವು ಯಾವುದೋ ಯೂಟ್ಯೂಬು ಅಥವಾ ಯಾವುದೋ ಫೇಸ್ಬುಕ್ಕಲ್ಲೆಲ್ಲ ಚೆಕ್ ಮಾಡಿದ್ರಲ್ಲೂ ಬೇರೆ ಬೇರೆ ಥರ ಬರ್ತಾ ಹೋಗುತ್ತೆ। ನಾನು ಇಲ್ಲಿ ಹಾಕಿರೋದು ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈ ಥರ ಮಾಡೋದ್ರಿಂದ ನಿಮಗೆ ನೆಕ್ಸ್ಟು ದೊಡ್ಡ ದೊಡ್ಡದಾಗಿ ನೀವೇ ಓನಾಗಿ ಕ್ರಿಯೇಟ್ ಮಾಡಿದ್ರೂ ಒಂದೊಳ್ಳೆ ಟಿಪ್ಸ್ ಆಗಲಿ, ಒಂದು ಬೇಸಿಕ್ ಆಗಿರಲಿ ಅನ್ನೋದಕ್ಕೆ ಮಾತ್ರ ಹೇಳ್ತಾ ಹೋಗಿದ್ದೀನಿ ಅಷ್ಟೇ। ಇದೇ ಫೈನಲ್ ಅಲ್ಲ, ಅಥವಾ ಇದೇ ಪಕ್ಕ ಅಲ್ಲ, ಇದೇ ಪರ್ಮನೆಂಟ್ ಅಲ್ಲ। ಸೊ ಇದರಲ್ಲಿನೂ ತುಂಬ ತುಂಬ ಅರೇಬಿಕ್ಸ್ ಇದೆ, ಪಾಕಿಸ್ತಾನಿ ಇದೆ, ಇಂಡೋ ಅರೇಬಿಕ್ ಅಂತ ಹೇಳ್ತೀವಿ, ಬ್ರೈಡಲ್ ಮೆಹಂದಿ ಅಂತ ಹೇಳ್ತೀವಿ, ಆ ಥರ ತುಂಬ ವೆರೈಟೀಸ್ ಇದೆ। ಇವೆಲ್ಲ ಏನು ಅಂತಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವು ತಿಳ್ಕೊಳೋದ್ರಿಂದ ನಿಮಗೆ ಮುಂದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ। ಸೊ ಇದೇ ಫೈನಲು, ಇದೇ ಥರನೇ ಡಿಸೈನ್ಸು, ಯಾವುದು ಬರೋಲ್ಲ ಅಂತ ನಾವು ತಿಳ್ಕೊಬೇಡಿ। ಸೊ ನಾನು ಅದನ್ನು ಫೀಲಿಂಗ್ಸ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗಿದ್ದೀನಿ। ಸೊ ಇದನ್ನು ಇವತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದೆ ಇನ್ನೂ ಚೆನ್ನಾಗಿರೋ ಅರೇಬಿಕ್ ಡಿಸೈನ್ಸು ಮತ್ತು ಶೇಡ್ ಮಾಡೋದು ಹೇಗೆ, ಆಮೇಲೆ ಫಿಲ್ಲಿಂಗ್ಗೆ ಇನ್ನೊಂದು ಕ್ಲಾಸ್ ಅಂತ ನಾನು ಬೇರೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ, ಅದು ಕೂಡ ಚೆಕ್ ಮಾಡ್ಕೋಬೋದು। ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ।